ಇನ್ನು ಮುಂದಿನ ಸುದ್ದಿ ಲಂಕಾ ಪ್ರೀಮಿಯರ್ ಲೀಗ್ನಲ್ಲಿ ಭಾರತದ ಹೆಮ್ಮೆಯ ಆಟಗಾರ ಮಿಸ್ಟರ್ ಐ ಪಿ ಎಲ್ ಅಂತಲೇ ಕರೆಸ್ಕೊಳ್ತಿದ್ದಂತ ಸುರೇಶ್ ರೈನಾಗೆ ಅನ್ಯಾಯ ಆಯಿತಾ ಸುರೇಶ್ ರೈನಾ ವಿಚಾರದಲ್ಲಿ ಲಂಕಾ ಪ್ರೀಮಿಯರ್ ಲೀಗ್ನ ಫ್ರಾಂಚೈಸಿಗಳು ಧೋಕಾ ಮಾಡಿದ್ರ ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ನಡೀತಾ ಇದೆ ಲಂಕಾ ಪ್ರೀಮಿಯರ್ ಲೀಗ್ನ ನಾಲ್ಕನೇ ಸೀಸನ್ಗಾಗಿ ನಡೆದ ಹರಾಜಿನಲ್ಲಿ ಟೀಮ್ ಇಂಡಿಯಾದ ಮಾಜಿ ಆಟಗಾರ ಸುರೇಶ್ ರೈನಾ ಅನ್ಸೋಲ್ಡ್ ಆಗಿದ್ದಾರೆ ಐವತ್ತು ಸಾವಿರ ಡಾಲರ್ ಮೂಲ ಬೆಲೆಯೊಂದಿಗೆ ಅಂದರೆ ಐವತ್ತು ಸಾವಿರ ಡಾಲರ್ ಹೆಚ್ಚು ಕಡಿಮೆ ನಲವತ್ತು ಲಕ್ಷ ನಲವತ್ತೊಂದು ಲಕ್ಷ ಮೂಲ ಬೆಲೆಗೆ ಅವರು ತಮ್ಮ ಹೆಸರನ್ನು ನಮೂದಿಸಿದರು ಆದರೆ ಅವರ ಹೆಸರನ್ನು ಹರಾಜುದಾರರು ಕೂಗದೆ ಅಚ್ಚರಿ ಮೂಡಿಸಿದ್ರು ಅಂದರೆ ಅವರ ಹೆಸರನ್ನೇ ಅನೌನ್ಸ್ ಮಾಡಲಿಲ್ಲ ಹರಾಜು ಸಂದರ್ಭದಲ್ಲಿ ಈತ ಈ ಗಮನ ಈ ಬಗ್ಗೆ ಗಮನ ಸೆಳೆಯಲು ಫ್ರಾಂಚೈಸಿಗಳು ಕೂಡ ನಿರಾಸಕ್ತಿ ತೋರಿಸಿದ್ರು ಎರಡು ಸಾವಿರದ ಎಂಟರಿಂದ ಇಪ್ಪತ್ತೊಂದರವರೆಗೆ ಐ ಪಿ ಎಲ್ ಆಡಿದ್ದ ರೈನಾ ಅವರನ್ನು ಎರಡು ಸಾವಿರದ ಇಪ್ಪತ್ತೆರಡರ ಹರಾಜಿನಲ್ಲಿ ಸಿ ಎಸ್ ಕೆ ಫ್ರಾಂಚೈಸಿ ಖರೀದಿಸಿರಲಿಲ್ಲ ಇದರ ಬೆನ್ನಲ್ಲೇ ಐ ಪಿ ಎಲ್ಗೆ ವಿಧ ಹೇಳಿದ್ದ ರೈನಾ ವಿದೇಶಿ ಲೀಗ್ಗಳ ತಮುಖ ಮುಖ ಮಾಡಿದ್ರು ಅದರಂತೆ ಯು ಎನ್ ಎಲ್ಲಿ ನಡೆದ ಟಿ ಟೆನ್ ಲೀಗನ್ನಲ್ಲಿ ಡೆಕ್ಕನ್ ಗ್ಲಾಡಿಯೇಟರ್ಸ್ ಪರ ಆಡಿದರು ಅಲ್ಲದೆ ಕರ್ನಾಟಕದ ಬೆ ಬೆಂಗಳೂರಿಗೆ ಕೂಡ ಬಂದಿದ್ದರು ಕಿಚ್ಚ ಸುದೀಪ್ ಅವರ ನೇತೃತ್ವದಲ್ಲಿ ನಡೆದಂಥ ಕರ್ನಾಟಕ ಚಲನಚಿತ್ರ ಕ್ರ ಕಪ್ನಲ್ಲಿ ಡಾಲಿ ಜನರ ಧನಂಜಯ ಅವರು ತಂಡದಲ್ಲಿ ಕೂಡ ಆಡಿದರು ಆ ನಂತರದ ಲಂಕಾ ಪ್ರೀಮಿಯರ್ ಲೀಗ್ನಲ್ಲಿ ಆಡೋಕೆ ಅವರ ಹೆಸರನ್ನು ನಮೂದಿಸಿದ್ರು ಕೂಡ ಅವರ ಹೆಸರನ್ನು ಆಯೋಜಕರು ಅಥವಾ ಹರಾಜ್ ಕೂಗೋರು ಪ್ರಸ್ತಾಪ ಮಾಡಲೇ ಇಲ್ಲ ಹೀಗಾಗಿ ಶ್ರೀಲಂಕಾ ಪ್ರೀಮಿಯರ್ ಲೀಗ್ ಸುರೇಶ್ ರೈನಾಗೆ ಅವಮಾನ ಮಾಡಿತು ದೇಶ ದರಿದ್ರ ಹಿಡಿದೋಗಿದೆ ದೇಶ ಸಂಕಷ್ಟಕ್ಕಿಳಿದಿದೆ ಬಾ ಸುರೇಶ್ ರೈನಾ ಅಂತ ಆಟಗಾರನ ಖರೀದಿಸುವ ಅರ್ಹತೆ ಅವ್ರಿಗಿಲ್ಲ ಅಂತ ಸೋಷಿಯಲ್ ಮೀಡ್ಯಾದಲ್ಲಿ ಟ್ರೆಂಡ್ ಶುರುವಾಗಿದೆ ಬಟ್ ಅವರನ್ನು ತಗೊಳ್ಳೋದು ಬಿಡೋದು ಫ್ರಾಂಚೈಸಿಗಳಿಗೆ ಬಿಟ್ಟ ವಿಚಾರ ಒಂದು ವೇಳೆ ತಗೊಳ್ಳಲ್ಲ ಅನ್ನೋದು ಮೊದಲೇ ನಿರ್ಧಾರ ಆಗಿದ್ದರೂ ಕೂಡ ಅಟ್ಲೀಸ್ಟ್ ಅವರ ಹೆಸರನ್ನು ಪ್ರಸ್ತಾಪ ಮಾಡಬೇಕಿತ್ತು ಸುರೇಶ್ ರೈನಾ ಆಲ್ರೌಂಡರ್ ಬೇಸ್ ಪ್ರೈಸ್ ಇಷ್ಟು ಐ ಪಿ ಎಲ್ ಬಿಟ್ಟಿಗೆ ನೋಡಿರ್ತೀವಲ್ಲ ಮಾಡಬೇಕಿತ್ತು ಲಂಕಾ ಪ್ರೀಮಿಯರ್ ಲೀಗ್ನಲ್ಲಿ ಬಟ್ ಅವರ ಹೆಸರನ್ನೇ ತೊಗೊಳ್ಳಿಲ್ಲ ಎಲ್ ಇ ಡಿ ಡಿಸ್ಪ್ಲೇಲ್ಲಿ ಅವ್ರ ಹೆಸರೇ ಬರಲಿಲ್ಲ ಅವ್ರ ಫೋಟೋ ಬರಲಿಲ್ಲ ಇದು ಬೇಸರದ ಸಂಗತಿ ಸುರೇಶ್ ರೈನಾಗೆ ಒಂದು ರೀತಿ ಅವಮಾನ ಮಾಡ್ತು ಲಂಕಾ ಪ್ರೀಮಿಯರ್ ಲೀಗ್ ಅನ್ನೋ ಚರ್ಚೆ ನಡೀತಾ ಇದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂತ ತಿಳಿಸಿ ವೀಕ್ಷಕರೇ ಇವಿಷ್ಟು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ನ ಪ್ರಮುಖ ಸುದ್ದಿ ಕೆಲವೇ ಸಂದರ್ಭ ಸಮಯದಲ್ಲಿ ಸಾಕಷ್ಟು ಸುದ್ದಿಗಳನ್ನ ಕೊಡೋ ಪ್ರಯತ್ನವನ್ನು ಮಾಡಿದ್ದೀವಿ ಮುಖ್ಯವಾಗಿ ಗ್ಯಾರಂಟಿ ಯೋಜನೆಗಳು ಒಂದಷ್ಟು ಅಡೆತಡೆ ಆಗುತ್ತೆ ಕಾದು ನೋಡಬೇಕು ಸರ್ಕಾರವನ್ನು ಟೀಕ್ಸೋಕೆ ತುಂಬಾ ಆ ತುರದ ನಿರ್ಧಾರಗಳು ಬೇಡ ಅನ್ನೋ ಚರ್ಚೆಗಳು ಕೂಡ ಯಾಕಂದರೆ ಟೂ ಆರ್ಲಿ ಇನ್ನೂ ಒಂದು ತಿಂಗಳಾಗಿದೆ ಅಷ್ಟೇ ಸರ್ಕಾರ ಬಂದು ಬಟ್ ನಿಮ್ಮ ಪ್ರಕಾರ ಸರ್ಕಾರ ಐದು ಗ್ಯಾರಂಟಿಗಳನ್ನು ಯಾವ ರೀತಿಯಲ್ಲಿ ನಿಭಾಯಿಸ್ಕೊಂಡು ಹೋಗಬೇಕು ಅದರ ಜೊತೆಯಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಜೋಡೆತ್ತು ಸರ್ಕಾರ ರಾಜ್ಯದ ಅಭಿವೃದ್ಧಿಗೆ ಏನೆಲ್ಲ ಕೆಲಸಗಳನ್ನ ಮಾಡಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ